ಹೇಳಿ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಫೈನಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಕಡೆ ಅಂತ ಗುಡ್ ನ್ಯೂಸ್ ಬಂದಿದೆ. ಏನಂದರೆ ನಂಬರ್ ಒನ್ ಪ್ಲಾನ್ ಬಂದುಬಿಟ್ಟು ನಿಮ್ಮದು ಅಮೌಂಟ್ ಕೂಡ ಯುಟಿಆರ್ ನಂಬರ್ ಜನರೇಟ್ ಆಗಿರುತ್ತೆ, ನಿಮ್ಮ ಅಕೌಂಟ್ ನಂಬರ್ ಶೋ ಮಾಡ್ತಾ ಇರಲ್ಲ. ಅದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿತ್ತು. ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಫಂಕ್ಷನ್ನೇ ಕೂಡ ಆಗಿರಲಿಲ್ಲ. ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ರಿಫಂಡ್ ಬೈ ತಾಲೂಕು ಆಫೀಸರು ಮತ್ತು ಬೆನಿಫಿಟ್ ಟೆಸ್ಟ್ ಪ್ರೋಗ್ರಾಮು ಆಗಿತ್ತು. ಈಗೆಲ್ಲ ಫೈನಲಿ ಗುಡ್ ನ್ಯೂಸ್, ಗುಡ್ ಅಪ್ಡೇಟ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ. ಏನಂದರೆ ಯಾವ ವಿದ್ಯಾರ್ಥಿಗಳಿಗೆ ಅಕೌಂಟ್ ನಂಬರ್ ಇನ್ನೂ ಶೋ ಮಾಡ್ತಿರಲಿಲ್ಲ ಅವರಿಗೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂತ ಬರ್ತಿದೆ. ಅಂದರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂದರೆ ನಿಮಗೆ ಸ್ಯಾಂಕ್ಷನ್ ಆಗಿರೋ ಅಮೌಂಟಿನ ಒಂದು ವಾರ, ಕೇವಲ 1 ರಿಂದ 2 ವಾರದೊಳಗೆ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂತ ಬರ್ತಾ ಇದೆ. ಅಂದರೆ ಮುಂಚೆ ಏನಂತ ಇತ್ತು ಅಂದರೆ ಅಕೌಂಟ್ ನಂಬರ್ ಶೋ ಮಾಡ್ತಾಯಿರಲಿಲ್ಲ, ಈಗ ಫೈನಲಿ ಸರಿಯಾಗಿದೆ. ಸರಿ, ಎರಡನೇದು ಬಂದುಬಿಟ್ಟು ಬೆನಿಫಿಟ್ ಮಿಸ್ ಮ್ಯಾಚಿಂಗ್ ಇಶ್ಯೂ ಅಂತ ಹೇಳಿದ್ನಲ್ಲ, ಅದು ಬೇಗ ಸಾಲ್ವ್ ಆಗಿದೆ. ಯಾರು ವಿದ್ಯಾರ್ಥಿಗಳಿಗೆ ಸಾಲ್ವ್ ಆಗಿದೆ, ಇನ್ನೂ ಯಾರು ವಿದ್ಯಾರ್ಥಿಗಳಿಗೆ ಸಾಲ್ವ್ ಆಗಿಲ್ಲ ಅವರು ಬೇಗ ಫಾಲೋ ಮಾಡ್ಕೋಬೇಕಾಗುತ್ತೆ. ಏನಂದರೆ ಆಲ್ಮೋಸ್ಟ್ ಎಲ್ರಿಗೂ ಸಾಲ್ವ್ ಆಗಿದೆ ಅಂದ್ಕೊಡ್ತೀನಿ. ಇದು ಕೌನ್ಸಿಲಿಂಗ್ ನಂಬರು, ನೀವು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಾಗಿದ್ರೆ ನೀವು ಕೌನ್ಸಿಲಿಂಗ್ ನಂಬರ್ ಅಪ್ಡೇಟ್ ಮಾಡಬೇಕಾಗುತ್ತೆ ತಾಲೂಕು ಆಫೀಸಿಗೆ ಹೋಗಿ. ಅದು ಮಾಡ್ತಾರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರೋದು. ನೀವು ಯಾವ ಕೋಟದಲ್ಲಿ ಹೋಗಿದ್ದೀರ, ನೀವು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಹೋಗಿದ್ರೆ ನೀವು ಅಲ್ಲಿ ನಿಮ್ಮ ಸ್ಟೂಡೆಂಟ್ ಡೀಟೇಲ್ಸ್ ಬೇಕಾಗಿರುತ್ತೆ. ಆ ಡೀಟೇಲ್ಸು ಅವೈಲೇಬಲ್ ಇರೋಲ್ಲ, ಯಾಕಂದರೆ ನೀವು ಮ್ಯಾನೇಜ್ಮೆಂಟ್ ಆಗಿರೋ ಕಾರಣ ನೀವು ಸೀಟ್ ಏನರ್ ಹೋಗಿದ್ರೆ ನಿಮಗೆ ಅದರ ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ. ನೀವು ಮ್ಯಾನೇಜ್ಮೆಂಟ್ ಏನರ್ ಹೋಗಿರೋ ಕಾರಣ ಅಲ್ಲಿ ಅಪ್ಡೇಟ್ ಆಗಿರಲ್ಲ ಅವರು, ಸರ್ಕಾರಕ್ಕೂ ಅವ್ರಿಗೂ ಯಾವುದೇ ಸಂಬಂಧ ಇರಲ್ಲ. ಇನ್ ಕೇಸು ಯೂನಿವರ್ಸಿಟಿ ಆಗಿದ್ದರೆ ಅಪ್ಡೇಟ್ ಮಾಡಿರ್ತಾರೆ, ಸಮ್ ಟೈಮ್ ಒಂದು ಈ ಥರ ಆಗ್ತದೆ ಏನೋ ಮಾಡೋಕ್ಕಾಗಲ್ಲ, ಅವರು ಕೌನ್ಸಿಲಿಂಗ್ ನಂಬರ್ನ ಅಪ್ಡೇಟ್ ಮಾಡಿದ್ರೆ ಬೇಗ ಬರ್ತದೆ. ಇನ್ನು ಬಾಕಿ ವಿದ್ಯಾರ್ಥಿಗಳಿಗೆಲ್ಲ ಸ್ಯಾಂಕ್ಷನ್ ಆಗಿದೆ ಅನ್ಕೋತೀನಿ. ಮತ್ತು ಇನ್ನೊಂದು ಅಪ್ಡೇಟ್ ಅಂದರೆ ಆಧಾರ್ ಶೇಡಿಂಗ್ ಕೂಡ ತೋರಿಸ್ತಾನಿಲ್ಲ ಸ್ಟೇಟಸ್. ಆಧಾರ್ ಬ್ಯಾಂಕು ಲಿಂಕ್ ಆಗಿದ್ದು ಕೂಡ ಆಧಾರ್ ಶೇಡಿಂಗ್ ಎರ ಅಂತ ಬರ್ತಿತ್ತು, ಆಧಾರ್ 99 ಮಿಸ್ ಮ್ಯಾಚಿಂಗ್ ಏನಾರ ಬರ್ತಾಯಿತ್ತು ಡಿ ಬಿ ಟಿ ಆ್ಯಪಲ್ಲಿ. ಇವಾಗ ಫೈನಲ್ ಎಲ್ಲ ಸಾಲ್ವ್ ಆಗಿದೆ, ಇನ್ನು ಅಮೌಂಟು ಸ್ಯಾಂಕ್ಷನ್ ಆಗ್ತಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಬಂದಿದೆ ಅಂತ ನನಗೆ ಮಾಹಿತಿ ಬಂತು. ಇನ್ನು ಇವತ್ತು ನಿನ್ನೆ ಎಲ್ಲ ಬರ್ತಾಯಿದೆ ಸ್ಕಾಲರ್ಶಿಪ್ಪು. ಈಗ ಫೈನಲ್ ಇನ್ನು ಸ್ಕಾಲರ್ಶಿಪ್ ಬರಬೇಕಾಗಿ ನಿಮ್ಮ ಖಾತೆಗೆ ಬರೋಕ್ಕೆ ಶುರು ಮಾಡ್ತಿದೆ. ಇನ್ನು ಮೆಂಟೆನ್ಸ್ ಅಮೌಂಟ್ ಕೂಡ ಎಲ್ಲರಿಗೂ ಬರ್ತದೆ ಅಂತ ಕೇಳಿದ್ರು. ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ ಮೆಂಟೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿ ಬರ್ತಾ ಇದೆ, ಅದು ಕೂಡ ನೆಕ್ಸ್ಟ್ ಬರ್ತದೆ. ಬಟ್ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ಮಾಹಿತಿ ಇಲ್ಲ ಮೆಂಟೆನ್ಸ್ ಅಮೌಂಟ್ ಬರುತ್ತೆ ಇಲ್ವಾ ಅಂತ. ಬಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ನನಗೆ ಯಾಕೋ ಡೌಟ್ ಅನಿಸ್ತಿದೆ ಎಷ್ಟು ಸ್ಯಾಂಕ್ಷನ್ ಆಗಬೇಕಿತ್ತು. ಬಟ್ ಇನ್ನೂ ಹೇಳೋಕ್ಕಾಗಲ್ಲ, ಇನ್ನೂ ಟೈಮ್ ಇರೋ ಕಾರಣ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸ್, ಏನೋ ಡೌಟ್ ಇರೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದರ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು, ಸಿಗೋಣ ಮುಂದಿನ ವಿಡಿಯೋದಲ್ಲಿ.